ಪ್ರಸನ್ನ ಫಾದರ್ ಅವರಿಗೆ ನಿಮಗೆ ಮೊದಲನೇ ಆದ್ಯತೆ ಯಾವುದು ಅಂದ್ರೆ ಉಸಿರು ಎಳೆಯುವಾಗ ಉಸಿರು ಬಿಡುವಾಗ ಕ್ರಿಸ್ತನೇ ನನಗೆ ಮೊದಲನೇ ಆದ್ಯತೆ ಎರಡನೇ ಆದ್ಯತೆಯೂ ಅದೇ ಮೂರನೇ ಆದ್ಯತೆಯೂ ಅದೇ ಅಡ್ಡಿ ಆರೋಪಿಸುತ್ತಾನೆ ಧರ್ಮಕ್ಕೆ ವಿರುದ್ಧ
ಪಾಪ ಕಟ್ಟಿಕೊಂಡವನೆಂದು ದೂಷಿಸುತ್ತಾನೆ ಸಂಪ್ರದಾಯದ ವಿರುದ್ಧ ಪಾಪ ಮಾಡಿದ್ದೇವೆ ಎಂದು ಅವನ ಮಾತುಗಳೇ ಸತ್ಯವೇನೋ ನೋಡೋಣ ಅವನ ಜೀವಾಂತ್ಯದ ಗತಿ ಏನೆಂದು ಪರೀಕ್ಷಿಸೋಣ ನೀತಿವಂತ ದೇವಕುಮಾರನಾಗಿದ್ದರೆ ದೇವರು ಅವನಿಗೆ ನೆರವಾಗಬೇಕು ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು ಅಂತವನನ್ನು ಅವನಲ್ಲಿ ಸೌಜನ್ಯ ಎಷ್ಟಿದೆ ಎಂದು ತಿಳಿಯೋಣ ಅನ್ಯಾಯದೆದುರು ತಾಳ್ಮೆ ಎಷ್ಟಿದೆ ಎಂದು ಶೋಧಿಸೋಣ ಅವಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ ದೇವರು ರಕ್ಷಿಸುತ್ತಾನೆ ಎಂದಾಗಿತ್ತಲ್ಲವೇ ಅವನ ವಾದ ಪ್ರಭುವಿನ ವಾಕ್ಯ ಬರೆದ ಪತ್ರದಿಂದ ವಚನ ಸಹೋದರರೇ ಮರ್ಮ ಮತ್ಸರವು ಸ್ವಾರ್ಥಾಭಿಲಾಷೆಯು ಇರುವ ಕಡೆಗಳಲ್ಲೆಲ್ಲ ನಾನಾ ವಿಧವಾದ ಅಕ್ರಮಗಳು ದುಶ್ಚಟಗಳು ಇರುತ್ತದೆ ದೇವರಿಂದ ಬರುವ ಜ್ಞಾನವಾದರೂ ಮೊಟ್ಟ ಮೊದಲನೆಯದಾಗಿ ಪವಿತ್ರವಾದದ್ದು ಅದು ಶಾಂತಿ ಸಮಾಧಾನವುಳ್ಳದ್ದು ಸಹನೆ ಸಂಯಮವುಳ್ಳದ್ದು ನ್ಯಾಯಸಮ್ಮತವಾದದ್ದು ದಯಾದಾಕ್ಷಿಣ್ಯಗಳಿಂತಲೂ ಸತ್ಕಾರ್ಯಗಳಿಗಿಂತಲೂ ಫಲಭರಿತವಾದದ್ದು ವಂಚನೆಯಾಗಲಿ ಚಂಚಲತೆಯಾಗಲಿ ಅದರಲ್ಲಿ ಇರುವುದಿಲ್ಲ ಸಮಾಧಾನಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನು ಕೊಯ್ಯುತ್ತಾರೆ ನಿಮ್ಮಲ್ಲಿ ಕಲಹ ಕಾದಾಟಗಳು ಉಂಟಾಗುವುದು ಹೇಗೆ ನಿಮ್ಮ ಇಂದ್ರಿಯಗಳಲ್ಲಿ ಗೊಂದಲವೆಬ್ಬಿಸುವ ದುರಿಚ್ಛೆಗಳಿಂದಲೇ ಪರರ ಆಸ್ತಿಪಾಸ್ತಿಗಳನ್ನು ಬಯಸುತ್ತೀರಿ ಅವುಗಳು ಸಿಗದೇ ಇದ್ದಾಗ ನೀವು ಕೊಲೆ ಮಾಡಲು ಹಿಂಜರಿಯುವುದಿಲ್ಲ ದುರಾಶೆಗಳಿಗೆ ಬಲಿಯಾಗುತ್ತೀರಿ ಅವುಗಳು ಈಡೇರಿದಾಗ ಜಗಳ ಮಾಡುತ್ತೀರಿ ಕಾದಾಡುತ್ತೀರಿ ನಿಮಗೆ ಬೇಕಾದದು ನಿಮ್ಮಲ್ಲಿಲ್ಲ ಏಕೆಂದರೆ ನೀವು ಅದಕ್ಕಾಗಿ ಬೇಡಿಕೊಳ್ಳಲಿಲ್ಲ ಬೇಡಿಕೊಂಡರು ನಿಮಗದು ದೊರಕುವುದಿಲ್ಲ ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ ಭೋಗಾಭಿಲಾಷೆಗಳ ಈಡೇರಿಕೆ ನಿಮಗೆ ಗುರಿಯಾಗುತ್ತದೆ ದೇವರ ವಾಕ್ಯವಿದು ನಿಶ್ಚಿತ ಸಮಯ ಬಂದಾಗ ಯೇಸು ಸ್ವಾಮಿ ಶಿಷ್ಯರ ಸಮೇತ ಊಟಕ್ಕೆ ಕುಳಿತರು ಆಗ ಅವರು ಶಿಷ್ಯರಿಗೆ ನಾನು ಯಾತನೆಯನ್ನು ಅನುಭವಿಸುವುದಕ್ಕೆ ಮುಂಚೆ ನಿಮ್ಮೊಡನೆ ಈ ಪಾಸ್ಕ ಭೋಜನವನ್ನು ಮಾಡಲು ಬಹಳ ಅಪೇಕ್ಷೆಯಿಂದ ಎದುರು ನೋಡುತ್ತಿದ್ದೆನು ದೇವರ ಸಾಮ್ರಾಜ್ಯದಲ್ಲಿ ಇದು ಪೂರ್ಣ ಅರ್ಥವನ್ನು ಪಡೆಯುವ ತನಕ ನಾನಿದನ್ನು ಇನ್ನು ಭುಜಿಸುವುದೇ ಇಲ್ಲವೆಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಕುರಿತು ಶಿಷ್ಯರಿಗೆ ಕೊಡುತ್ತಾ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ ಎಂದರು ಅಂತೆಯೇ ಊಟವಾದ ಮೇಲೆ ಪಾನಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನಿಮಗಾಗಿ ಸುರಿಸಲಾಗುವ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶ ಇದು ಕ್ರಿಸ್ತಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪುಟಾಣಿ ಮಕ್ಕಳೇ ವಂದನೆಯ ಸ್ವಾಮಿ ಪ್ರಸನ್ನ ಕುಮಾರ್ ಇವರು ಆಕಾಶದಲ್ಲಿ ಮೂಡಿರುವ ಧ್ರುವತಾರೆಯಂತೆ ಆಕಾಶದಲ್ಲಿ ಮಿಡುಗುತ್ತಿರುವ ನಕ್ಷತ್ರದಂತೆ
ಎಂದು ಕಂಗೊಳಿಸುತ್ತಿದ್ದಾರೆ ತಮ್ಮ 25ನೇ ವರ್ಷದ ಯಾಜಕ ಮಹೋತ್ಸವನ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಹಾಗಾಗಿ ಇಲ್ಲಿ ನೆರೆದಿರುವಂತ ಎಲ್ಲ ಪೂಜ್ಯರ ಗುರುಗಳ ಪರವಾಗಿಯೂ ಕಾಮಗಳೇ ಧರ್ಮಕಿನ್ನದ ಎಲ್ಲ ಭಕ್ತಾದಿಗಳ ಪರವಾಗಿಯೂ ಕಣ್ಣೂರಿನ ಭಕ್ತ ವಿಶ್ವಾಸಿಗಳ ಪರವಾಗಿಯೂ ಹಾಗೂ ಪುಟಾಣಿ ಮಕ್ಕಳ ಪರವಾಗಿಯೂ ಹಾಗೂ ರೇಣುಕಾ ಸಂಸ್ಥೆಯ ಪೂಜ್ಯ ಕನ್ಯಾಸ್ತ್ರೀಯರ ಪರವಾಗಿಯೂ ಧನ್ಯತಾ ಭಾವದಿಂದ ಹೃದಯ ತುಂಬಿ ಅಭಿನಂದನೆ ಸಲ್ಲಿಸುತ್ತೇನೆ ಮೊಟ್ಟ ಮೊದಲಿಗೆ ಇಂದು ಕಾಮಗೆರೆ ಧರ್ಮ ಕೇಂದ್ರಕ್ಕೆ ಮರುಳಾಗದಂತ ಸುದಿನ ಸುವರ್ಣಾಕ್ಷರಗಳಿಂದ ಬರೆದಿರುವ ದಿನವಾಗಿದೆ ಸಂಭ್ರಮ ಸಡಗರ ಉಲ್ಲಾಸ ಆನಂದದಿಂದ ಈ ದಿನ ಕೂಡಿದೆ ಏಕೆಂದರೆ ಒಂದನೆಯ ಸ್ವಾಮಿ ಪ್ರಸನ್ನ ಕುಮಾರ್ ಇವರು ದೈವ ಕರೆಯನ್ನು ಸ್ವೀಕರಿಸಿ ಕಾರ್ಮನ್ ಸಭೆಯ ಮೂಲಕ ದೇವರಿವರನ್ನು ಕರೆದು ಕಾರ್ಮನ್ ಸಭೆಯ ಮೂಲಕ ದಯಾಮಯ ದೇವರು ತಮ್ಮ ಕೃಪಾಶೀರ್ವಾದವನ್ನ ಅನುಗ್ರಹವನ್ನ ವರದಾನವನ್ನ ಅದ್ಭುತ ಕಾರ್ಯಗಳನ್ನ ಇವರ ಮೂಲಕ ಜರುಗಿಸಿದ್ದಾರೆ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದನೇ ಸ್ವಾಮಿ ಪೂಜ್ಯ ಗುರುಗಳೊಂದಿಗೆ ಅವರ ತಾಯಿ ಹಾಗೂ ದಿವಂಗತ ಸೇವರ್ ಅವರ ಪರವಾಗಿಯೂ ಹಾಗೂ ಮಂಚಯ್ಯ ಹರಿಚರ್ ಮತ್ತು ದಿವಂಗತ ಹರಿಚರ್ ಮತ್ತು ದಿವಂಗತ ಮರಿನಮಾಯಿಗಳ ಹಾಗೂ ಕಾಮಿಗಳ ಎಲ್ಲಾ ಧರ್ಮಕ್ಕಿನ್ನದ ಭಕ್ತಾದಿಗಳೊಂದಿಗೆ ಹೃದಯ ತುಂಬಿ ಭಗವಂತನಿಗೆ ಧನ್ಯತಾ ಭಾವದಿಂದ ಕೃತಜ್ಞತೆಗಳನ್ನ ವಂದನೆಯನ್ನ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಇದ್ದೇವೆ ಕೀರ್ತನೆಗಾರೇ 118-24 ಪ್ರಭುವೇ ನಿಯೋಜಿಸಿದ ದಿನವಿದು ಹರ್ಷಿಸು ಆನಂದಿಸು ಎಂಬುದಾಗಿ ಖಂಡಿತವಾಗಿಯೂ ದೇವರು ನಿಗದಿಪಡಿಸಿದಂತಹ ದಿನ ಇದಾಗಿದೆ ಲೋಕನಿಗೆ ಬರೆದಂತ 1:47 ಉಳಿಯುತ್ತಾರೆ ಮಾತೆ ಬರೆಯುವರು ಎಲ್ಲವನ್ನ ಮಾಡುತ್ತದೆ ಸರ್ವೇಶ್ವರನಿಗೆ ಸ್ತುತಿಗಾನ ಎಂಬುದಾಗಿ ಮಾಡುವುದರ ಮೂಲಕ ಮಾತು ಬೆಂಗಳೂರು ದೇವರಿಗೆ ವಂದನೆಯನ್ನ ಸಲ್ಲಿಸದಂತೆ ನಾವೆಲ್ಲರೂ ಫಾದರ್ ಅವರ ಪರವಾಗಿಯೂ ಫಾದರ್ ಅವರೊಂದಿಗೆ ನಾವು ದೇವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಇದಕ್ಕೆ ಈ ಒಂದು ಪ್ರಸ್ತುತ ಪ್ರಪಂಚಕ್ಕೆ ಒಬ್ಬ ಯಾಚಕ ಹೇಗಿರಬೇಕು ಹೇಗೆ ಬಾಳಬೇಕು ಹೇಗೆ ಜೀವಿಸಬೇಕು ಎಂಬುದಕ್ಕೆ ಒಂದು ಪ್ರಸ್ತುತ ಒಂದು ಘಟನೆ ಸೂಕ್ತವಾಗಿದೆ ಸ್ವರ್ಗವನ್ನ ಗುರಿಯನ್ನ ಪ್ರಸ್ತುತ ವಿಶ್ವಾಸ್ತೇನೆ ಅವರೇಕ ಮಾತ್ರ ಗುಣಕಾತರ ಕ್ರಿಸ್ತರ ವಿಶ್ವಾಸ್ತೇನೆ ಇವರೊಬ್ಬ ಪಿತ್ರಾತ್ಮೀಯ ಸಿದ್ಧಾರ್ಥನೆಯನ್ನು ಬಿಟ್ಟಿದರು ಸೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಆತರ ಕಡಿದ ಮೂರನೇ ದಿನ ಮೃತರಾದ ವಿಜಯವಂತರಾಗಿ ಅದಕ್ಕೆ ಇರಲಿ
ಹೃದಯಗಳನ್ನು ಮೇಲಕ್ಕೆತ್ತಿ ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದ್ದೀನಿ. ಮಾನವನನ್ನು ನಿಮ್ಮ ಹೋರ್ಮಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನ್ನಾಗಿ ಮಾಡಿದ್ದೀನಿ. ಅವನು ನೀವು ಸೃಷ್ಟಿಸಿದ ಅದರ ಮೇಲೂ ನಿಮ್ಮ ನಾಮದಲ್ಲಿ ಆಡಳಿತ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದ್ದೀರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನೂತನತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ ಎಂದರು. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಸ್ಮರಿಸಿಕೊಳ್ಳಿ. ನಾವು ವಿಶ್ವಗುರು ಫ್ರಾನ್ಸಿಸ್ರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ ಸಕಲ ಯಾತ್ರಿಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸ್ತೀನಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯಾಲಿಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫ್ರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು.
ಪ್ರಿಯರೇ ಈಗ ಕರಂ ಪ್ರಸಾದವನ್ನು ವಿತರಿಸಿ ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು.